ಪ್ರತಿ ವರ್ಷವೂ ಕೂಡ ಎರಡು ಕೋಟಿಗೂ ಅಧಿಕ ಸೆಸ್ ಸಂಗ್ರಹಿಸುವಂತಹ ಪಾಲಿಕೆ ಭಿಕ್ಷಕರು ಮತ್ತು ನಿರ್ಗತಿಕರಿಗೆ ಒಂದು ಅವರ ಪುನರ್ವಸತಿ ಕೇಂದ್ರವನ್ನ ನಿರ್ವಹಣೆ ಮಾಡುವ ಸಲುವಾಗಿ ಯಾಕೆ ಕೊಡ್ತಾ ಇಲ್ಲ ಹೌದು ಪೂಜಾ ಕಳೆದ ಆರೇಳು ವರ್ಷಗಳಿಂದ ಮೈಸೂರು ಮಹಾನಗರ ಪಾಲಿಕೆ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡುವಂತಹ ಭಿಕ್ಷುಕರ ಸೆಸ್ ಏನಿದೆ ಇದನ್ನು ಪುನರ್ವಸತಿ ಕೇಂದ್ರಗಳಿಗೆ ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ಹಿಂದೆಟನ್ನು ಹಾಕಿರ್ತಕ್ಕಂಥದ್ದು ಇದು ಹೆಚ್ಚಿನದಾಗಿ ಪುನರ್ವಸತಿ ಕೇಂದ್ರಗಳೇನಿದ್ದಾವೆ ಆ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಭಿಕ್ಷುಕರು ಮತ್ತು ನಿರ್ಗತಿಕರೇನಿದ್ದಾರೆ ಇವರ ಒಂದು ನಿರ್ವಹಣೆಗೆ ಹೆಚ್ಚಿನ ಸಮಸ್ಯೆ ಆಗಿರ್ತಕ್ಕಂಥದ್ದು ಇದುವರೆಗೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಎರಡು ಕೋಟಿಯವರೆಗೂ ಕೂಡ ಈ ಒಂದು ಸೆಸ್ಸನ್ನು ಅಂದರೆ ಕರವನ್ನು ಕಲೆಕ್ಟ್ ಮಾಡ್ತಾರೆ ಒಂದು ಹಣವನ್ನು ಸಂಗ್ರಹಿಸಿ ಪುನರ್ವಸತಿ ಕೇಂದ್ರಗಳಿಗೆ ಸಂಬಂಧಪಟ್ಟಂಥ ಕೇಂದ್ರಗಳಿಗೆ ನೀಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಪುನರ್ವಸತಿ ಕೇಂದ್ರಗಳಿದ್ದಾವೆ ಕೇಂದ್ರಗಳಿದ್ದಾವೆ ಅದರಲ್ಲಿ ಮೈಸೂರಿನಲ್ಲಿ ಜ್ಯೋತಿನಗರದಲ್ಲೂ ಕೂಡ ಒಂದು ಪುನರ್ವಸತಿ ಕೇಂದ್ರ ಇರತಕ್ಕಂಥದ್ದು ಇನ್ನು ಕೇಂದ್ರ ಸರ್ಕಾರ ಜೊತೆಗೆ ಹೈಕೋರ್ಟ್ ಈ ಒಂದು ನಿರ್ದೇಶನಗಳು ಏನಿದ್ದಾವೆ ಈ ನಿರ್ದೇಶನಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳು ಈ ಒಂದು ಪುನರ್ವಸತಿ ಕೇಂದ್ರಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಇರಬಹುದು ನಗರಸಭೆ ಇರಬಹುದು ಜೊತೆಗೆ ಪುರಸಭೆಗಳಿರಬಹುದು ಈ ಒಂದು ಪುನರ್ವಸತಿ ಕೇಂದ್ರಗಳೇನಿರ್ತಾವೆ ಕೇಂದ್ರಗಳು <San> ಇರುವ <San> ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳು ಆ ಒಂದು ಪುನರ್ವಸತಿ ಕೇಂದ್ರಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸಾರ್ವಜನಿಕರಿಂದ ಈ ಒಂದು ಭಿಕ್ಷುಕರ ಕರವನ್ನು ಸಂಗ್ರಹಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಆ ಒಂದು ಸಂಗ್ರಹ ಮಾಡಿದಂತ ಏನು ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಎರಡು ಕೋಟಿಯವರೆಗೆ ಈ ಒಂದು ಭಿಕ್ಷಕರ ಕರವನ್ನು ಸಂಗ್ರಹಿಸುವ ಮುಖಾಂತರ ಅವರಿಗೆ ನೀಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಒಂದು ಹಣವನ್ನು ಸಮರ್ಪಕವಾಗಿ ಸರಿಯಾದ ಸಮಯಗಳಿಗೆ ಅದನ್ನು ನೀಡದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ನಿರ್ಗತಿಕರು ಜೊತೆಗೆ ಭಿಕ್ಷಕರ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನದಾಗಿ ದುಸ್ತರವಾಗಿರುತ್ತೆ ಹೆಚ್ಚಿನ ಸಮಸ್ಯೆಯೂ ಕೂಡ ಆಗಿರ್ತಕ್ಕಂಥದ್ದು ಹೀಗಾಗಿ ಇಡೀ ಈ ಒಂದು ಕಳೆದ ಐದಾರು ವರ್ಷಗಳಿಂದ ಏನು ಸಂದರ್ಭದಲ್ಲಿ ಕೋಟಿಗೂ ಹೆಚ್ಚು ಈ ಒಂದು ಕರವನ್ನ ಬಾಕಿ ಕೆಲಸವನ್ನ ಮೈಸೂರು ಮಹಾನಗರ ಪಾಲಿಕೆ ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಈಗ ಕೊರೋನಾ ಇರತಕ್ಕಂಥ ಪ್ರಸ್ತುತ ಪರಿಸ್ಥಿತಿ ಏನಿದೆ ಈ ಪರಿಸ್ಥಿತಿಯಲ್ಲೂ ಕೂಡ ಈಗಾಗಲೇ ನಿರ್ಗತಿಕರು ಇರಬಹುದು ಭಿಕ್ಷಕರು ಇರಬಹುದು ಇವರೆಲ್ಲರ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನ ಸಮಸ್ಯೆ ಆಗಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪುನರ್ವಸತಿ ಕೇಂದ್ರದಲ್ಲಿರತಕ್ಕಂಥ ಇರಬಹುದು ಅಲ್ಲಿ ಮುಖ್ಯಸ್ಥರೇನಿದ್ದಾರೆ ಇವರೆಲ್ಲರೂ ಕೂಡ ಪಾಲಿಕೆ ಏನು ಪಾಲಿಕೆ ಬಾಕಿಯನ್ನು ಉಳಿಸಿಕೊಂಡಿದೆ ಆ ಒಂದು ಹಣವನ್ನು ಪಾವತಿ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಹಣವನ್ನು ಅಲ್ಲಿಗೆ ನೀಡಿದಂತಹ ಸಂದರ್ಭದಲ್ಲಿ ಒಂದು ಸಮಸ್ಯೆ ಏನಿದೆ ಭಿಕ್ಷಕರನ್ನು ಮತ್ತೆ ನಿರ್ಗತಿಕರನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ನಿರ್ವಹಣೆ ಮಾಡಲಿಕ್ಕೆ ಇರತಕ್ಕಂಥ ಸಮಸ್ಯೆಗಳೆಲ್ಲವನ್ನೂ ಕೂಡ ಹೋಗಲಾಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬಹುದು ಆದರೆ ಕಳೆದ ಆರೇಳು ವರ್ಷಗಳಿಂದ ಈ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ಹತ್ತು ಕೋಟಿಗೂ ಹೆಚ್ಚಿನ ಒಂದು ಹಣವನ್ನು ಬಾಕಿ ಉಳಿಸ್ಕೊಳ್ಳಲಾಗಿದೆ ಆದರೆ ಈಗ ಗುರುದತ್ತ ಹೆಗ್ಡೆ ಅವರು ಏನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಆಗಮಿಸಿದ್ದಾರೆ ಆಗಮಿಸಿದ ನಂತರ ಈ ಒಂದು ಭಿಕ್ಷು ಪುನರ್ವಸತಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ನಿರ್ಗತಿಕರು ಜೊತೆಗೆ ಭಿಕ್ಷುಕರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿದ್ದಾರೆ ಈ ಒಂದು ಗಮನವನ್ನು ನೀಡಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಪ್ಪತ್ತೈದು ಲಕ್ಷದವರೆಗೆ ಈ ಒಂದು ಭಿಕ್ಷಕರ ಸೆಸ್ಸನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಪುನರ್ವಸತಿ ಕೇಂದ್ರದವರು ಕೂಡ ಹೆಚ್ಚಿನ ನಿಗಾವನ್ನು ನೀಡಿದ್ದಾರೆ ಆದರೆ ಬಾಕಿ ಇರತಕ್ಕಂತಹ ಹತ್ತು ಕೋಟಿ ಹಣ ಏನಿದೆ ಈ ಹಣವನ್ನ ಬೇರೆ ಬೇರೆ ಕಾಮಗಾರಿಗಳಿಗೆ ಬಳಸಿಕೊಂಡಿದ್ದಾರೆ ಅಥವಾ ಆ ಒಂದು ಪುನರ್ವಸತಿ ಕೇಂದ್ರಗಳಿಗೆ ಅವರ ಒಂದು ಕರ ಏನಿದೆ ಅದನ್ನು ನೀಡಬೇಕಾಗಿದೆ ಅದರಲ್ಲಿ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಹೆಚ್ಚಿನ ಪ್ರಶ್ನೆಗಳು ಈಗ ಕಂಡು ಬಂದಿರತಕ್ಕಂಥದ್ದು ಹೀಗಾಗಿ ಪುನರ್ವಸತಿ ಕೇಂದ್ರಗಳಿಗೆ ನೀಡಬೇಕಾಗಿರೋ ಹಣವನ್ನು ಬಾಕಿ ಉಳಿಸ್ಕೊಂಡಿರತಕ್ಕಂಥ ಪಾಲಿಕೆ ಇದೀಗ ಪಾರಂಪರಿಕ ಕಟ್ಟಡಗಳ ಒಂದು ನಿರ್ವಹಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಇದರಲ್ಲೂ ಕೂಡ ಕರವನ್ನು ಸಂಗ್ರಹಿಸುವಂಥ ಒಂದು ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮಾಡ್ತಾ ಇದೆ ಹೀಗಾಗಿ ಪುನರ್ವಸತಿ ಕೇಂದ್ರಗಳಲ್ಲಿ ಭಿಕ್ಷುಕರು ಮತ್ತು ನಿರ್ಗತಿಕರ ನಿರ್ವಹಣೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಈ ಒಂದು ಏನು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡ್ತಾ ಇರತಕ್ಕಂಥ ಹಣವನ್ನು ನೀಡಲಿಕ್ಕೆ ಹಿಂದೇಟನ್ನು ಆಗ್ತಾ ಇರತಕ್ಕಂಥ ಪಾಲಿಕೆ ಆ ಬಾಕಿಯನ್ನು ಉಳಿಸ್ಕೊಂಡಿರತಕ್ಕಂಥ ಪಾಲಿಕೆ ಪಾರಂಪರಿಕ ಕಟ್ಟಡಗಳ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಕರವನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಚರ್ಚೆಗಳು ಈಗ ಹೆಚ್ಚಿನದಾಗಿರ್ತಕ್ಕಂಥದ್ದು ಇದರ ಈಗ ಕೊರೋನಾ ಇರೋ ಮೈಸೂರು ಭಾಗದಲ್ಲಿ ಏನು ಹೆಚ್ಚಿನದಾಗ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಭಿಕ್ಷುಕರು ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚಿನ ಸಮಸ್ಯೆ ಆಗಿದೆ ಅವರ ದಿನನಿತ್ಯದ ಚಟುವಟಿಕೆಗಳಿರ್ಬೋದು ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆದಿದೆ ಜನರ ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಲೈಬ್ರರಿ ಸೆಸ್ನ ಪ್ರತಿ ವರ್ಷವೂ ಕೂಡ ಎರಡು ವರ್ಷಕ್ಕೂ ಹೆಚ್ಚು ಎರಡು ಕೋಟಿಗೂ ಹೆಚ್ಚಿನ ಕರವನ್ನು ಸಂಗ್ರಹಿಸುವಂತಹ ಮೈಸೂರು ಮಹಾನಗರ ಪಾಲಿಕೆ ಹತ್ತು ಕೋಟಿ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಈ ಒಂದು ಹತ್ತು ಕೋಟಿ ಬಾಕಿಯನ್ನು ಉಳಿಸಿಕೊಂಡಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಭಿಕ್ಷುಕರು ಮತ್ತೆ ನಿರ್ಗತಿಕರ ಒಂದು ನಿರ್ವಹಣೆ ಹೆಚ್ಚಿನ ಸಮಸ್ಯೆ ಆಗಿರತಕ್ಕಂಥದ್ದು ಮೈಸೂರಿನ ಜ್ಯೋತಿ ನಗರದಲ್ಲಿ ಪುನರ್ವಸತಿ ಕೇಂದ್ರ ಏನಿದೆ ಆ ಒಂದು ಕೇಂದ್ರದಲ್ಲಿ ಭಿಕ್ಷುಕರು ಭಿಕ್ಷಕರು ಮತ್ತೆ ನಿರ್ಗತಿಕರ ನಿರ್ವಹಣೆಯನ್ನು ಮಾಡಲಾಗದೆ ಅಲ್ಲಿನ ಏನು ಸಿಬ್ಬಂದಿಗಳು ಇರಬಹುದು ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೆಚ್ಚಿನ ಸಮಸ್ಯೆಯಲ್ಲಿರತಕ್ಕಂಥದ್ದು ಹೀಗಾಗಿ ಈಗಲಾದರೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಹೆಚ್ಚಿನ ಗಮನವನ್ನು ನೀಡುವ ಮುಖಾಂತರ ಈಗ ಕಲೆಕ್ಟ್ ಮಾಡಲಾಗಿರುವಂತಹ ಹಣ ಏನಿದೆ ಪ್ರತಿ ವರ್ಷವೂ ಕೂಡ ಎರಡು ಕೋಟಿಗೂ ಹೆಚ್ಚಿನ ಒಂದು ಏನು ಕಲೆಕ್ಟ್ ಮಾಡ್ತಾರೆ ಭಿಕ್ಷುಕರ ಸೆಸ್ನ ಆ ಒಂದು ಸೆಸನ್ನ ನೀಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಆ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ಭಿಕ್ಷುಕರು ಇರಬಹುದು ನಿರ್ಗತಿಕರು ಇರಬಹುದು ಇವರೆಲ್ಲರ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮನವಿಯನ್ನು ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಪುನರ್ವಸತಿ ಕೇಂದ್ರದವರು ಮಾಡಿದ್ದಾರೆ ಪೂಜಾ ಧನ್ಯವಾದ ಪುನೀತ್ ಮಾಹಿತಿಗಾಗಿ